ಕಲ್ಲು ಗಣಿಗಾರಿಕೆಗೆ ಸರ್ಕಾರ ವಿಧಿಸಿರುವ ಹೊಸ ನಿಯಮಗಳು ಮತ್ತು ಷರತ್ತುಗಳು ಅರ್ಥಹೀನ ಮತ್ತು ಗೊಂದಲಮಯವಾಗಿದ್ದು ಅದನ್ನು ತಕ್ಷಣ ಹಿಂತೆಗೆದುಕೊಳ್ಳಬೇಕು ಕಲ್ಲು ಗಣಿಗಾರಿಕೆಗೆ ಪುನರ್ ಆರಂಭಕ್ಕೆ ತಕ್ಷಣ ಅನುಮತಿ ನೀಡಬೇಕು ಅಂತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಕ್ವಾರಿ ಮಾಲಕರ ಸಂಘದ ಅಧ್ಯಕ್ಷ ಮನೋಜ್ ಶೆಟ್ಟಿ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 5 ಎಕರೆ ಅಥವಾ ಅದಕ್ಕಿಂತ ಕಡಿಮೆ ಜಾಗ ಹೊಂದಿರುವ ಸಣ್ಣ ಕ್ವಾರಿ ಮಾಲಕರಿಗೆ ಡಿಜಿಎಂಎಸ್ ನಿಂದ ಅನುಮತಿ ಪಡೆಯೋದ್ರಿಂದ ವಿನಾಯಿತಿ ನೀಡಲು ನಿರ್ದಿಷ್ಟವಾಗಿ नियम बदलाने राज्य सरकार कानून स्पष्टते तर परवानगी पड़ा एला क्वारी निर्वाहक परिसर कानून सुरक्षत नियम पालने आद्दरिंद सरकार कल्लु गणिगारिके चटुवटिके अनगत्यवागि स्थगितगोळिसोदु मत्तु तोंदरे कोडोदु सरियल्ल एंदरु सुद्दिगोष्ठियल्लि उपाध्यक्ष केसि कामत् खजांचि साजु नीलियार कार्यदर्शि मोहन अमीन उपस्थितरिद्दरु ನಮಗೆ ಎಂಡಿಪಿ ಅಂತ ಹೇಳ್ತೇವೆ ನಾವು ಮೆಟೀರಿಯಲ್ ಡಿಸ್ಪ್ಯಾಚ್ ಪರ್ಮಿಟ್ ಅಂತ ಅಂದ್ರೆ ಯಾವ ಮೆಟೀರಿಯಲ್ ಹೋಗಬೇಕಾದ್ರೆ ಒಂದು ಕ್ವಾರಿಯಿಂದ ಎಲ್ಲಿ ಕಡೆ ಎಲ್ಲಿಗೆ ಹೋಗಬೇಕಾದ್ರೆ ನಾವು ಆ ಮೆಟೀರಿಯಲ್ ಡಿಸ್ಪ್ಯಾಚ್ ಪರ್ಮಿಟ್ ಅನ್ನು ನಾವು ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡಿ ಆ ವೆಹಿಕಲ್ ಅಲ್ಲಿ ಅದು ಇರಬೇಕಾಗುತ್ತದೆ ಈ ಡೌನ್ಲೋಡ್ ಆಗಬೇಕಂತ ಮಾಡುವಂತ ಇದನ್ನು ಹಠಾತನೆ ಸುಮಾರು 2 ಗಂಟೆ ಮಧ್ಯಾಹ್ನ 2 ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಬುಧವಾರದಂದು 2 ಗಂಟೆಗೆ ಹಠಾತನೆ ನಿಲ್ಲಿಸಿದ್ದಾರೆ ಹಾಗೆ ಮರುದಿನ ಉಡುಪಿಯಲ್ಲಿ ಬೆಳಗಿಂದ ಈ ಪ್ರಕ್ರಿಯೆಯನ್ನು ನಿಲ್ಲಿಸಿದ್ದಾರೆ ಇದರಿಂದಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈಗ ನಮಗೆ ಈ ಜಲ್ಲಿಕಲ್ಲು ಇಲ್ಲ ಇದಕ್ಕೆ ಸಂಬಂಧಪಟ್ಟಂತ ಎಂ ಸ್ಯಾಂಡ್ ಆಗಲಿ ಬೇರೆ ತರದ್ದು ನಮ್ಮದು ಪ್ರಾಡಕ್ಟ್ಸ್ ಇವೆ ಇದನ್ನು ಯಾವುದನ್ನು ಈಗ ಟ್ರಾನ್ಸ್‌ಪೋರ್ಟ್ ಮಾಡಲಿಕ್ಕೆ ನಮಗೆ ಪರ್ಮಿಟ್ ಇರದ ಕಾರಣ ಈ ಉದ್ಯಮವು ನಿಲುಗಡೆಗೆ ಬಂದಿದೆ ಇವತ್ತು ಈ ಹಠಾತನೆ ಮಾಡಿದಂತ ಈ ಕಾರ್ಯದಿಂದಾಗಿ ಎಲ್ಲಾ ಕಾರ್ಯಚಟುವಟಿಕೆಗಳು ಎಲ್ಲಾ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇವತ್ತು ಕ್ಲೋಸ್ ಆಗಿದೆ ಇವತ್ತು ಮಾರ್ಚ್ ಎಂಡ್ ಬರ್ತಾ ಇದೆ ಗ್ರಾಂಟ್ ಹೋಗ್ತದೆ ಅಂತ ಹೇಳೋ ಒಂದು ಹೆದರಿಕೆ ಎಲ್ಲ ಜನಪ್ರತಿನಿಧಿಗಳಿಗಿದೆ ಹಾಗೆ ಇನ್ನೊಂದು 2 ತಿಂಗಳು ಕಳೆದ್ರೆ ಇಲ್ಲಿ ಅಂತ ಬರೋದು ಮಳೆಗಾಲ ಮತ್ತೆ ಇನ್ನೊಂದು 4-5 ತಿಂಗಳು ಮತ್ತೆ ಇಲ್ಲಿ ಕೆಲಸ ನಡೆಯೋ ಆಗಿಲ್ಲ ಏನಾದರೂ ಜಾಸ್ತಿಯಾಗಿ ಜರೂರಾಗಿ ಕೆಲಸ ಆಗಬೇಕಾದ್ರೆ ಇನ್ನು ಈಗ ಮೇ 15 ರೊಳಗೆ ಮುಗಿಸಬೇಕು ಆದರೆ ನಮ್ಮದು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ನಾವು ಯಾರು मेटीरियल सप्लाई माड़ा वो नेक्स्ट ऐन अंतर एला इलाखेवर इवत वो सवारी माड़ पैस्थित बंदे यार बंदे अंतर लीगल यार बंदे इलीगल यार बंदोद।